ಅತ್ಯಾಚಾರ ದೌರ್ಜನ್ಯ ನಿಜ ಆಯಿತು ಪವರ್ ಟಿವಿಯ ವರದಿ ಇದು ಪವರ್ ಟಿವಿಯ ಸರಣಿ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್ ಶಾಸಕ ರೇವಣ್ಣ ಮತ್ತು ಅವರ ಪುತ್ರ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಕಾಮಕಾಂಡದ ಸುದ್ದಿಯನ್ನ ಅತ್ಯಾಚಾರದ ಕಥೆಯನ್ನ ದೌರ್ಜನ್ಯದ ಕಥೆಯನ್ನ ನಿಮ್ಮ ಪವರ್ ಟಿವಿ ಸರಣಿ ವರದಿಗಳ ಮುಖಾಂತರ ನಿಮ್ಮ ಮುಂದಿಟ್ಟಿತ್ತು ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಇಬ್ಬರ ಬಣ್ಣವನ್ನ ಬಯಲು ಮಾಡಿದ್ದೆ ಪವರ್ ಟಿವಿ ಈಗ ಪ್ರಜ್ವಲ್ ಅತ್ಯಾಚಾರ ದೃಢ ಆಗಿದೆ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯ ದೃಢ ಆಗಿದೆ ಪವರ್ ಟಿವಿಯ ಬ್ರೇಕಿಂಗ್ ಬಳಿಕ ರಾಜ್ಯಾದ್ಯಂತ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ಸುದ್ದಿ ಪವರ್ಫುಲ್ ವರದಿಗೆ ಬೆಚ್ಚಿ ಬಿದ್ದು ಕಾಮಾಂಧ ರಾತ್ರೋರಾತ್ರಿ ವಿದೇಶಕ್ಕೆ ಎಸ್ಕೇಪ್ ಆಗಿದ್ದ ಪವರ್ ಟಿವಿಯಲ್ಲಿ ಇಂಚಿಂಚು ಮಾಹಿತಿಯನ್ನ ಸಂತ್ರಸ್ತೆಯರೇ ಸ್ವತಃ ಬಂದು ಅದನ್ನ ಬಿಚ್ಚಿಟ್ಟಿದ್ರು ಎಫ್ಎಸ್ಎಲ್ ವರದಿ ಚಾರ್ಜ್ ಶೀಟ್ನಲ್ಲೂ ಸ್ಫೋಟಕ ಅಂಶ ಬಯಲಾಗಿದೆ ಪ್ರಚಲ್ ರೇವಣ್ಣ ಅತ್ಯಾಚಾರದ ಬಗ್ಗೆ ಮೊದಲು ವರದಿ ಮಾಡಿದ್ದೆ ನಿಮ್ಮ ಪವರ್ ಟಿವಿ ಚಾರ್ಜ್ ಶೀಟ್ ಅನ್ನು ಈಗಾಗಲೇ ಎಸ್ಐಟಿ ಸಲ್ಲಿಕೆ ಮಾಡಿದೆ ಆ ಚಾರ್ಜ್ ನಲ್ಲಿ ಪವರ್ ಟಿವಿಯ ವರದಿಯ ಹಲವು ವಿಚಾರಗಳು ಉಲ್ಲೇಖ ಆಗಿದೆ ಶಾಸಕ ಎಚ್ ಡಿ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯವೂ ಕೂಡ ದೃಢ ಆಗಿದೆ ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ಅನ್ನು ಎಸ್ಐಟಿ ಸಲ್ಲಿಕೆ ಮಾಡಿದೆ ಭವಾನಿ ರೇವಣ್ಣ ಮನೆಯಲ್ಲಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಹಣ್ಣು ಕೊಡುವ ನೆಪದಲ್ಲಿ ಮಹಿಳೆಯರನ್ನ ಮೈಮುಟ್ಟಿ ಮಾತನಾಡಿಸ್ತಾ ಇದ್ರು ಹೆಚ್ ಡಿ ರೇವಣ್ಣ ಅನ್ನುವ ವಿಚಾರ ಇದೀಗ ಹೊರಗಡೆ ಬಂದಿದೆ ಸಂತ್ರಸ್ತ ಮಹಿಳೆಗಾದ ದೌರ್ಜನ್ಯದ ಕುರಿತು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಇದೆ ಈ ಮೊದಲು ಇದರ ಬಗ್ಗೆ ಸುದ್ದಿ ಮಾಡಿದೆ ನಿಮ್ಮ ಪವರ್ ಟಿವಿ ರೇವಣ್ಣ ಏನೇನು ಮಾಡ್ತಾ ಇದ್ರು ಅನ್ನೋದನ್ನು ಸಂತ್ರಸ್ತ ಎಕ್ಸ್ಕ್ಲೂಸಿವ್ ಆಗಿ ಪವರ್ ಟಿವಿ ಸ್ಟುಡಿಯೋದಲ್ಲೇ ಮಾತನಾಡಿದ್ರು ಲೈಂಗಿಕ ದೌರ್ಜನ್ಯದ ವಿರುದ್ಧ ಸಂಪೂರ್ಣವಾದಂಥ ಮಾಹಿತಿಯನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ರು ರಾಜ್ಯಾದ್ಯಂತ ಈ ವಿಚಾರ ಸಂಚಲನ ಸೃಷ್ಟಿ ಮಾಡಿತ್ತು ರೇವಣ್ಣ ಲೈಂಗಿಕ ದೌರ್ಜನ್ಯವನ್ನು ಎಸಗಿರೋದು ಈಗ ಚಾರ್ಜ್ ಶೀಟ್ನಲ್ಲೂ ಕೂಡ ದೃಢ ಆಗಿದೆ ಯಾರು ಬಿಡ್ತಿರಲಿಲ್ಲ ಸರ್ ಅವರು ಅವರು ಪವನಿ ಮೇಡಮ್ ಇಲ್ಲ ಅಂದರೆ ಅವ್ರದ್ದೇ ರಾಜವಾರ ಸರ್ ಎಳ್ದಾಡೋರು ತುಂಬದಪ್ಪ ಎಳ್ದಾಡಿದ್ದಾರೆ ನಾನು ಎಷ್ಟೋದಪ್ಪ ನನಗೆ ಸೀರೆ ಪಿನ್ನೂ ಕಿತ್ತೋಗಿದೆ ನಾನು ಅವ್ರ ತಾವೆಲ್ಲ ಎಷ್ಟೋದಪ್ಪ ನಾನು ಜಾರ್ಕೊಂಡು ಬಂದಿದ್ದೀನಿ ಆದರೆ ನಾನು ಯಾರ್ಕಂಡ್ ನನ್ನ ನನ್ನ ಕಟ್ಕೊಂಡು ಗಣ್ಣು ಕಲಿಸೋದ ನಾನು ಹೇಳ್ಕೊಂಡಿಲ್ಲ ಅವರು ಬರೋರು ಬಂದರೆ ಕೈಯೆಲ್ಲ ಹಿಂಗೆ ಎಳ್ದಾಡೋದು ಇದೆಲ್ಲ ಮಾಡೋರು ನಾವು ಅನ್ನೋವು ಅಣ್ಣ ಹಿಂಗೆಲ್ಲ ಮುಟ್ಬೇಡಿ ಅಣ್ಣ ನಮ್ಮನ್ನ ನಾವು ಅಂಥವ್ರು ಅಲ್ಲ ಅಂತ ಅನ್ನೋವು ಸರ್ ಅವ್ರು ಬಂದಾಗ ನಾವು ಅವರು ಹಿಂಗೆ ಕೈ ಇಟ್ಕೊಂಡು ಎಳಿತಾರೆ ಮಾಡ್ತಾರೆ ಅಂದ್ಬಿಟ್ಟು ಔದ್ಕೊಳ್ಳೋವು ಅವ್ರು ಇರೋದಾಗ ನಾವು ಇರ್ತಿರ್ಲಿಲ್ಲ ಕೆಳಗಡೆ ಬಂದ್ಬಿಟ್ವಿ ಅದಂತೂ ನಿಜ ಅವ್ರ ಅಪ್ಪ ಮಕ್ಕಳಿಬ್ಬರೂ ಸರಿ ಇಲ್ಲ ಅದನ್ನ ನೋಡೇ ನಾವು ನಾನು ಇರ್ದೇ ಬಂದ್ಬಿಟ್ಟಿದ್ದು ಯಾರನ್ನೂ ಬಿಡ್ತಿರ್ಲಿಲ್ಲ ಸರ್ ಅವರು ಅವರು ವಾಮನಿ ಮೇಡಮ್ ಇಲ್ಲ ಅಂದರೆ ಅವ್ರದ್ದೇ ರಾಜಭಾರ ಸರ್ ಎಳ್ದಾಡೋರು ತುಂಬದಪ್ಪ ಎಳ್ದಾಡಿದ್ದಾರೆ ನಾನು ಎಷ್ಟೋದಪ್ಪ ನನಗೆ ಸೀರೆ ಪಿನ್ನು ಕಿತ್ತೋಗಿದೆ ನಾನು ಅವ್ರ ತಾವೆಲ್ಲ ಎಷ್ಟೋದಪ್ಪ ನಾನು ಜಾರ್ಕೊಂಡು ಬಂದಿದ್ದೀನಿ ಆದರೆ ನಾನು ಯಾರ್ಕಲ್ಲಿ ನನ್ನ ನನ್ನ ಕಟ್ಕೊಂಡು ಹಣ್ಣು ಕಲಿಸೋದ ನಾನು ಹೇಳ್ಕೊಂಡಿಲ್ಲ ಅವರು ಬರೋರು ಬಂದರೆ ಕೈಯೆಲ್ಲ ಹಿಂಗೆ ಎಳ್ದಾಡೋದು ಇದೆಲ್ಲ ಮಾಡೋರು ನಾವು ಅನ್ನೋವು ಅಣ್ಣ ಹಿಂಗೆಲ್ಲ ಮುಟ್ಬೇಡಿ ಅಣ್ಣ ನಮ್ಮನ್ನ ನಾವು ಅಂಥವ್ರಲ್ಲ ಅಂತ ಅನ್ನೋವು ಸರ್ ಅವ್ರು ಬಂದಾಗ ನಾವು ಅವರು ಹಿಂಗೆ ಕೈ ಇಟ್ಕೊಂಡು ಎಳಿತಾರೆ ಮಾಡ್ತಾರೆ ಅಂದ್ಬಿಟ್ಟು ಔದ್ಕೊಳ್ಳೋನು ಅವ್ರು ಇರೋದಂಗೆ ನಾವು ಇರ್ತಿರ್ಲಿಲ್ಲ ಕೆಳಗಡೆ ಬಂದ್ಬಿಡ್ತಿ ಅದಂತೂ ನಿಜ ಅವ್ರಪ್ಪ ಮಕ್ಕಳಿಬ್ರು ಸರಿ ಇಲ್ಲ ಅದನ್ನು ನೋಡಿ ಇದು ಅಪ್ಪನ ಕತೆ ಆದರೆ ಮಗನ ಕತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ರೇಪ್ ಮಾಡಿರೋದು ದೃಢ ಆಗಿದೆ ಹೊಳೆ ನಡೆಸುರದಲ್ಲೂ ರೇಪ್ ಮಾಡಿದ್ದಾನೆ ಬೆಂಗಳೂರಿನಲ್ಲೂ ರೇಪ್ ಮಾಡಿದ್ದಾನೆ ಅಂತ ಈಗ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಹೊಳೆ ನಡೆಸ್ಪುರ ಮನೆಯಿಂದ ಕರ್ಕೊಂಡ್ಬಂದು ಅತ್ಯಾಚಾರ ಮಾಡಿದಾನೆ ಮಹಿಳೆಯರಿಗೆ ರೇಪ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದ ಒಂದು ವೇಳೆ ಈ ಬಗ್ಗೆ ಯಾರಾದರೂ ಮಹಿಳೆಯರು ಬಾಯ್ ಬಿಡೋದಕ್ಕೆ ಹೋದ್ರೆ ನಿಮ್ಮ ವಿಡಿಯೋ ಇದೆ ನಿಮ್ಮ ಗಂಡನ ಜೈಲಿಗೆ ಹಾಕಿಸ್ತೀನಿ ನಿಮ್ಮ ಮಗಳ ಕತ್ತೆನೂ ಇದೇ ಆಗುತ್ತೆ ಈ ವಿಡಿಯೋನ ಹೊರಗಡೆ ಇಡ್ತೀನಿ ಹೊರಗಡೆ ಕೊಟ್ಬಿಡ್ತೀನಿ ನಿಮ್ಮ ಮಾನ ಮರ್ಯಾದೆ ತೆಗೆದುಬಿಡ್ತೀನಿ ನಿಮ್ಮ ಕುಟುಂಬವನ್ನು ಬೀದಿಗೆ ತಂದುಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೆ ಈ ಪ್ರಜ್ವಲ್ ರೇವಣ್ಣ ಸಂತ್ರಸ್ತರಿಗೆ ಬ್ಲ್ಯಾಕ್ ಮೇಲ್ ಮಾಡಿರೋದು ಕೂಡ ತನಿಖೆಯಲ್ಲಿ ಸಾಬೀತಾಗಿದೆ ಎಸ್ ಐ ಟಿ ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿ ಈ ವಿಚಾರಗಳ ಅಂಶ ಉಲ್ಲೇಖ ಆಗಿದೆ ತಾನು ಬಳಕೆ ಮಾಡ್ತಿದ್ದ ಮೊಬೈಲ್ನಲ್ಲೇ ಈ ಥರ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದ ವಿಡಿಯೋಗಳನ್ನು ವೈರಲ್ ಮಾಡ್ತೀನಿ ಅಂತ ಸಂತ್ರಸ್ತೆಯರಿಗೆ ಬೆದರಿಕೆ ಒಡ್ತಾ ಇದ್ದ ವಿಡಿಯೋ ಕಾಲ್ ಕೂಡ ಮಾಡ್ತಿದ್ದ ವೀಡಿಯೋ ಕಾಲ್ ಮಾಡಿ ಬಟ್ಟೆ ಬಿಚ್ಚೋದಕ್ಕೆ ಪೀಡಿಸ್ತಾ ಇದ್ದ ನಿರಂತರವಾಗಿ ಹೊತ್ತಿಲ್ಲದ ಹೊತ್ತಿನಲ್ಲಿ ಕಾಲ್ ಮಾಡೋದು ಮೆಸೇಜ್ ಮಾಡೋದು ಇವೆಲ್ಲವನ್ನ ಪ್ರಜ್ವಲ್ ರೇವಣ್ಣ ಮಾಡ್ತಾ ಇದ್ದ ಅನ್ನುವ ಅಂಶಗಳು ಈಗ ದೃಢ ಆಗಿದೆ ಒಂದನೇ ದಿನ ಕೆಲಸಕ್ಕೆ ಹೋದ್ರಿ ಎರಡನೇ ದಿನ ಕೆಲಸಕ್ಕೆ ಹೋದ್ರಿ ಯಾವಾಗ ಆರಂಭ ಆಯ್ತು ಈಗ ಪ್ರಜ್ವಲ್ ರೇವಣ್ಣ ಅನ್ನುವಂತ ಈ ಕಾಮುಖ ನಾವು ಈಗ ಅಲ್ಲ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ನೋಡಿದೀನಿ ನಾನು ಅವ್ರ ಮ್ಯಾಟ್ರ ಮೊದಲಿಗೆ ನಿಮ್ಮ ಹತ್ರ ಫಸ್ಟ್ ಟೈಮ್ ನಿಮ್ಮ ಆತ ಹೇಗ್ ಬಂದ ಹೇಗ್ ಅಪ್ರೋಚ್ ಮಾಡ್ತದ ಅಂತಂದ್ರೆ ನಾನು ಅಡಿಗೆ ಮನೆಯಲ್ಲಿ ಇದ್ರೆ ಸಡನ್ ಆಗಿ ಓಡ್ ಬಂದ್ಬಿಡೋನು ನಾನು ಅವನು ಹೊಟ್ಟೆ ಹೊಟ್ಟೆ ಅಮ್ಕೋದು ಇದು ಮಾಡೋದು ಮಾಡ್ತಿದ್ದೆ ಅದೇ ದೇಶದಿಂದ ನಾನು ಅವ್ನು ಬತ್ತು ಅಂದ್ರೆ ನಾನು ಅಡುಗೆ ಮನೆಯಿಂದ ಕೆಳಗಡೆ ಸೆಲ್ಲರ್ ಕೊಟ್ಟೋಗ್ತಿದ್ದೆ ಈ ಕಾಮಾಂಧ ಪ್ರಜ್ವಲ್ ರೇವಣ್ಣ ಮತ್ತು ಈ ರೇವಣ್ಣ ಅವರ ಕುಟುಂಬದ ಈ ಕಾಮಾಂಧ ನಡೆಗಳನ್ನ ಬಿಚ್ಚಿಟ್ಟಿದ್ದೆ ನಿಮ್ಮ ಪವರ್ ಟಿವಿ ಅತ್ಯಾಚಾರ ದೌರ್ಜನ್ಯದ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಪವರ್ ಟಿವಿ ಬಯಲು ಮಾಡಿತ್ತು ವಿಡಿಯೋದಲ್ಲಿರೋದು ಪ್ರಜ್ವಲ್ ರೇವಣ್ಣನೇ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳನ್ನು ಒದಗಿಸಿತ್ತು ಪ್ರಜ್ವಲ್ ರೇವಣ್ಣ ಅವರ ಕೈ ಕೈಯ ಮೇಲಿರುವಂಥ ಮಾರ್ಕು ಕೈ ಬೆರಳು ಪ್ರಜ್ವಲ್ ರೇವಣ್ಣನ ಕಾಲಿನ ಬೆರಳು ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಪವರ್ ಟಿ ವಿ ಬಿಚ್ಚಿಟ್ಟಿತ್ತು ವೈರಲ್ ಆಗಿದ್ದ ವಿಡಿಯೋದಲ್ಲಿರೋದು ಪ್ರಜ್ವಲ್ಲೇ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳನ್ನು ಎಸ್ ಐ ಟಿಯ ಮುಂದೆ ಕರ್ನಾಟಕದ ಜನರ ಮುಂದೆ ಪವರ್ ಟಿ ವಿ ಬಿಚ್ಚಿಟ್ಟಿತ್ತು ಸಾಕ್ಷ್ಯಗಳ ಸಮೇತವೇ ವರದಿ ಮಾಡಿದ್ದು ನಿಮ್ಮ ಪವರ್ ಟಿ ವಿ ಈಗ ಎಫ್ ಎಸ್ ಎಲ್ ವರದಿಯಲ್ಲೂ ವಿಡಿಯೋ ನಕಲಿ ಅಲ್ಲ ಇದು ಅಸಲಿ ಅನ್ನೋದು ಕನ್ಫರ್ಮ್ ಆಗಿದೆ ನಾನವನಲ್ಲ ನಾನವನಲ್ಲ ಅಂತಿದ್ದಂಥ ಪ್ರಜ್ವಲ್ಲು ಇಲ್ಲಿ ಈ ವಿಡಿಯೋ ಇಲ್ಲಿ ಪ್ರಜ್ವಲ್ಲೇ ಅನ್ನೋದು ಸಾಬೀತಾಗಿದೆ ಚಾರ್ಜ್ ಉಲ್ಲೇಖ ಆಗಿದೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆನಂದ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರಮುಖ ಅಂಶಗಳು ಇದರಲ್ಲಿ ಉಲ್ಲೇಖ ಆಗಿದೆ ಏನೇನು ಹೇಳುತ್ತೆ ಚಾರ್ಜ್ ಶೀಟ್ನ ಅಂಶಗಳು ಆನಂದ್ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಹಾಗೆ ಎಚ್ ಡಿ ರೇವಣ್ಣ ಅವರ ಕಾಮಕಾಂಡದ ಬಗ್ಗೆ ಪವರ್ ಟಿವಿಯಲ್ಲಿ ವಿಸ್ತೃತವಾಗಿ ವರದಿಯನ್ನು ಮಾಡಿದ್ವಿ ಅದೆಲ್ಲವೂ ಕೂಡ ಈಗ ದೃಢ ಆಗಿರ್ತಕ್ಕಂಥದ್ದು ಎಸ್ ಐ ಟಿ ಅಧಿಕಾರಿಗಳು ಕೂಡ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ ಆ ಚಾರ್ಜ್ ಶೀಟ್ನಲ್ಲಿ ನಮ್ಮ ಮಾಧ್ಯಮದಲ್ಲಿ ಬಿತ್ತನೆ ಆಗಿರ್ತಕ್ಕಂಥ ಎಲ್ಲ ಒಂದು ವಿಚಾರಗಳನ್ನು ಕೂಡ ಅವರು ಪ್ರಸ್ತಾಪ ಮಾಡಿ ಕೋರ್ಟ್ ಗಮನಕ್ಕೆ ತಂದಿರತಕ್ಕಂಥದ್ದು ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರು ಹಲವಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿರ್ತಕ್ಕಂಥದ್ದು ಜೊತೆಗೆ ಅವರ ವಿಡಿಯೋಗಳನ್ನು ಸಂಗ್ರಹ ಇಟ್ಟುಕೊಂಡು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಕ್ಕಂಥ ಒಂದು ವಿಚಾರಗಳನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಚಾರ್ಜ್ ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಅನ್ನ ಮಾಡಿರ್ತಕ್ಕಂಥದ್ದು ಜೊತೆಗೆ ಹೆಣ್ಣು ಮಕ್ಕಳ ಮೇಲೆ ಯಾವ ರೀತಿ ಒಂದು ಕ್ರೌರ್ಯವನ್ನು ಮೀರಿತಾ ಇದ್ದ ಅವ್ರನ್ನ ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಜೊತೆಗೆ ಆ ವಿಡಿಯೋಗಳನ್ನು ಇಟ್ಕೊಂಡು ಪದೇ ಪದೇ ಅವರನ್ನ ನಗ್ನಗಳನ್ನಾಗಿ ಮಾಡಿ ಅವರಿಂದ ಬಹಳಷ್ಟು ಒಂದು ತೊಂದರೆಯನ್ನು ಕೊಡ್ತಾ ಇದ್ದ ಜೊತೆಗೆ ಅವರಿಗೆ ಬೇರೆ ಬೇರೆ ರೀತಿಯ ಒಂದು ಆಮಿಷಗಳನ್ನು ತೋರಿಸಿ ಅವರನ್ನ ಬಲೆಗೆ ಬೀಳಿಸ್ಕೊಂಡು ಅವ್ರ ಮೇಲೆ ಲೈಂಗಿಕ ದೌರ್ಜನ್ವನ್ನ ಮಾಡ್ತಾ ಇರತಕ್ಕಂಥ ವಿಚಾರಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಚಾರ್ಜ್ ನಲ್ಲಿ ಸಲ್ಲಿಕೆ ಮಾಡಿದ್ದಾರೆ ಇದೇ ಅಲ್ಲದೆ ಸಂತ್ರಸ್ತೆ ಮಹಿಳೆಯನ್ನ ಅಪಹರಣ ಮಾಡೋದಕ್ಕೆ ಎಚ್ ಡಿ ರೇವಣ್ಣ ಅವರ ಒಂದು ಬೆಂಬಲಿಗರು ಯಾವ ರೀತಿ ಎಲ್ಲ ಪ್ಲಾನ್ ಮಾಡಿದರು ಮತ್ತು ಆಕೆಯ ಮೇಲೆ ಯಾವ ರೀತಿ ಒಂದು ದೌರ್ಜನ್ಯವನ್ನು ಮಾಡಿದರು ಯಾವ ರೀತಿ ಭಯ ಹುಟ್ಟಿಸಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು ಕೇವಲ ಒಳೆ ನರಸೀಪುರ ನಿವಾಸದಲ್ಲಿ ಮಾತ್ರವಲ್ಲ ಆತನ ಗೆಸ್ಟ್ ಹೌಸಲ್ಲಿ ಹಾಸನದಲ್ಲಿರ್ತಕ್ಕಂಥ ಗೆಸ್ಟ್ ಹೌಸಲ್ಲಿ ಹಾಗೆ ಬೆಂಗಳೂರಿನ ಬಸವನಗುಡಿಯಲ್ಲಿರ್ತಕ್ಕಂಥ ನಿವಾಸದಲ್ಲೂ ಕೂಡ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವನ್ನು ಎಸಗಿರ್ತಕ್ಕಂಥದ್ದು ಸುಮಾರು ಎರಡು ಸಾವಿರದ ನೂರ ನಲವತ್ನಾಲ್ಕು ಪುಟಗಳಷ್ಟು ಚಾರ್ಜ್ ಶೀಟನ್ನು ಎಸ್ ಐ ಟಿ ಅಧಿಕಾರಿಗಳು ಸಲ್ಲಿಕೆ ಮಾಡಿರ್ ು ಇದೇ ಅಲ್ಲದೆ ಸಂತ್ರಸ್ತೆಯ ಮಹಿಳೆಯರ ಒಂದು ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಸಂತ್ರಸ್ತೆ ಮಹಿಳೆಯರು ಪವರ್ ಟಿವಿಗೆ ಬಂದು ಅವರ ಅಳಲನ್ನು ತೋಡ್ಕೊಂಡಿದ್ರು ಕಿಚನ್ನಲ್ಲಿ ಬಂದು ಯಾವ ರೀತಿ ಎಲ್ಲರ ಕಿಚನ್ನಲ್ಲಿ ಯಾವ ರೀತಿ ಒಂದು ದೌರ್ಜನ್ಯ ಮಾಡ್ತಾ ಇದ್ದ ಮತ್ತೆ ಯಾವ ರೀತಿ ಅಪ್ರೋಚ್ ಆಗ್ತಾ ಇದ್ದ ಮತ್ತೆ ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಎಲ್ಲವನ್ನು ಕೂಡ ಸಂತ್ರಸ್ತೆಯರು ಪವರ್ ಟಿವಿಯಲ್ಲಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ರು ಅದೆಲ್ಲವನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಚಾರ್ಜ್ ನಲ್ಲಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು ಸುಮಾರು ನೂರ ಐವತ್ತು ಏಳಿಕೆಗಳನ್ನು ಕೂಡ ಸಂಗ್ರಹ ಮಾಡಿಕೊಂಡು ಎಲ್ಲ ಒಂದು ಸಾಕ್ಷ್ಯಾಧಾರಗಳನ್ನು ಕೂಡ ಸಂಗ್ರಹಿಸಿಕೊಂಡು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಎಫ್ ಎಸ್ ಎಲ್ ವರದಿಯನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆಯನ್ನ ಮಾಡಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಕಾಮಾಧರ ಒಂದು ಕಾಮುಕತನ ಏನಿತ್ತು ಅದೆಲ್ಲವನ್ನು ಕೂಡ ನಾವು ಪವರ್ ಟಿವಿಯಲ್ಲಿ ಬಿತ್ತನೆ ಮಾಡಿದ್ವಿ ಆ ಒಂದು ವಿಚಾರಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಕೂಡ ಚಾರ್ಜ್ ಶೀಟ್ನಲ್ಲಿ ಹೈಲೈಟ್ ಮಾಡಿ ಉಲ್ಲೇಖ ಮಾಡಿದ್ದಾರೆ ಪ್ರಣೋತ್ ಥ್ಯಾಂಕ್ ಯು ಆನಂದ್ ಮಾಹಿತಿಗೆ